ಇದೀಗ ಪ್ಯೂರ್ ಆಗಿರುವಂತಹ ಕುಂಕುಮ ಅಂತ ಹೇಳಿ ನಮಗೆ ಗೊತ್ತಾಗುದು ಹೇಗೆ? ಅದು ಪ್ಯೂರ್ ಕುಂಕುಮದಲ್ಲಿ ಕೈಗೆ ಮುಟ್ಟಿದ ತಕ್ಷಣ ಅರಿಶಿನ ಕಾಣಬೇಕು. ಅರಿಶಿನ ಅದು ಒರೆಸಿದ್ರೆ ಹೋಗಲ್ಲ, ಸ್ಮೆಲ್ ಅಲ್ಲಿ ಗೊತ್ತಾಗ್ತದೆ. ಫ್ರೆಂಡ್ಸ್, ದಿವಸಲು ನಾವು ಬೊಟ್ಟು ಹಾಕ್ಲಿಕ್ಕೆ ಅಥವಾ ಪೂಜೆಗೆ ಉಪಯೋಗಿಸುವಂತಹ ಕುಂಕುಮವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತುಂಟ? ನಾನು ಕೂಡ ಇದುವರೆಗೆ ನೋಡಲಿಲ್ಲ. ಅದೇ ರೀತಿಯಲ್ಲಿ ಹಳೆ ಕಾಲದಿಂದಲೇ ಶುದ್ಧವಾಗಿರುವಂತಹ ಕುಂಕುಮವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಇವತ್ತು ತೋರಿಸ್ಲಿಕ್ಕಿದ್ದೇನೆ. ಹಾಗೆ ನಾನಿವತ್ತು ಅದನ್ನು ಮಾಡಲಿಕ್ಕೆ ಮಾಡುವಂತಹ ಜಾಗಕ್ಕೆ ಬಂದಿದ್ದೇನೆ. ನಮ್ಮ ಫ್ರೆಂಡ್ ಆಗಿರುವಂತಹ ಅಜಯ್ ಅವರಿದ್ದಾರೆ, ಅಜಯ್ ಖಂಡಿಗೆ ಅಂತ ಹೇಳಿಕೊಂಡು, ಅವರ ತಾಯಿ ಅದನ್ನು ಯಾವ ರೀತಿಯಾಗಿ ಮಾಡುದು ಅಂತೇಳಿ ನಮಗೆ ತೋರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಹಳೆ ಕಾಲದಿಂದಲೇ ಯಾವ ರೀತಿಯಾಗಿ ಮಾಡ್ತಾ ಇದ್ದು ಅಂತ ಇವರು ಸುಮಾರು ಒಂದು 20 ವರ್ಷ ಅಲ್ಲ, 20 ವರ್ಷದಿಂದ ಇವರ 20 ವರ್ಷದಿಂದ ಇವರ ತಾಯಿ ಇದನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಕೆಮಿಕಲ್ ಅಂತ ಉಪಯೋಗಿಸಿಲ್ಲ. ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಈಗ ಕೂಡ ಅವರು ಅದನ್ನೇ ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ಅವ್ರ ಜೊತೆ ಸೇರಿಕೊಂಡು ನೋಡುವ, ಬನ್ನಿ. ಫ್ರೆಂಡ್ಸ್, ಈಗ ಇವರು ಕುಂಕುಮ ಮಾಡ್ಲಿಕ್ಕೆ ಇರುವಂತಹ ಪ್ರೊಸೆಸ್ ಅನ್ನು ಶುರು ಮಾಡಿದ್ರು. ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಅದಕ್ಕೆ ಯಾವ್ದೆಲ್ಲ ಐಟಮ್ ಬೇಕು ಅಂತೇಳಿ ಈಗ ಮೊದಲಿಗೆ ಅವರ ಜೊತೆ ಕೇಳುವ, ಎಂತೆಲ್ಲ ಬೇಕಾಗ್ತದೆ ಅದಕ್ಕೆ? ಇದಕ್ಕೆ ಅರಸಿನ, ನಿಂಬೆ ಹುಳಿ, ಇದು ಬಿಳಿಗಾರ, ಸ್ಫಟಿಕ. ಸ್ಫಟಿಕ ಈ ನಾಲ್ಕು ಬಗೆಯನ್ನು ಉಪಯೋಗಿಸಿ ಕುಂಕುಮ ಮಾಡಲಿಕ್ಕೆ ಒಣಗಿರುವಂಥ ಅರಸಿನದ ಗಡ್ಡೆಯನ್ನು ಉಪಯೋಗಿಸ್ತಾರೆ. ಇದು ಅರಸಿನ ಗಡ್ಡೆ ಅಂತ ಹೇಳಿದರೆ ತಾಯಿ ಗಡ್ಡೆ ಅಂತ ಹೇಳಿದೆವಲ್ಲ, ಮೇಯ್ನಾಗಿ ನಟ್ಟಿರುವಂಥದ್ದು ಅದು. ಅದೇ ರೀತಿಯಲ್ಲಿ ನಿಂಬೆ ಹುಳಿ, ಇಲ್ಲಿಗ ಹಿಂಡ್ಲಿಕ್ಕೆಲ್ಲ ಶುರು ಮಾಡಿದರು ನಿಂಬೆ ಹುಳಿ. ಇದು ಎಂತ ಕಲ್ಲು? ಬಿಳಿಗಾರ. ಬಿಳಿಗಾರ, ಬಿಳಿಗಾರ ಅಂತೇಳಿದ್ರೆ ಒಂದು ಕಲ್ಲಿನ ಹುಡಿ ಅಂತೆ. ಅದೇ ರೀತಿಯಲ್ಲಿ ಸ್ಫಟಿಕ, ಇಲ್ಲಿ ಅದು ಅವರೀಗ 1 ಕಿಲೋ ಕುಂಕುಮ ಮಾಡಲಿಕ್ಕೆ ಬೇಕಾದಷ್ಟು ಪ್ರಮಾಣವನ್ನು ಇಲ್ಲಿ ಇಟ್ಟಿದ್ದಾರೆ. ಈಗ ಫ್ರೆಂಡ್ಸ್, ಈಗ ಲಿಂಬೆಹುಳಿ ರಸ ಸ್ವಲ್ಪ ಹಿಂಡಿ ಆಯಿತು. ಅವರೀಗ 1 ಕಿಲೋಕ್ಕೆ ಬೇಕಾದಷ್ಟು ರಸವನ್ನು ಈಗ ಇಲ್ಲಿ ಈಗ ಸೋಸ್ತಾ ಇದ್ದಾರೆ ನೋಡಿ. ಅದರಲ್ಲಿರುವಂಥ ಕಸ ಬೀಜ ಎಲ್ಲ ಬರಬಾರ್ದಲ್ಲ? ಬರಬಾರ್ದು. ಎಷ್ಟು ಬೇಕು ಇದೀಗ ರಸ? 700 ml. 700 ml, 1 ಕಿಲೋ ಅರಸಿನಕ್ಕೆ 700 ml ಹುಳಿ. ಫ್ರೆಂಡ್ಸ್, ಇದೀಗ ನೋಡಿ ಆ ಲಿಂಬೆ ಹುಳಿ ರಸವನ್ನು ಅರಸಿನದೊಟ್ಟಿಗೆ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಹಾಗೆ ಅಲ್ಲ, ಅರಸಿನದೊಟ್ಟಿಗೆ ಮಿಕ್ಸ್ ಮಾಡೋದಲ್ಲ. ಲಿಂಬೆಹುಳಿ ರಸಕ್ಕೆ ಬಿಳಿಗಾರ ಮತ್ತೆ ಸ್ಫಟಿಕ ಅಂತ ಇದನ್ನು ಹಾಕ್ಬೇಕು. ಈ 700 ml ರಸ ನಾವು ಹಿಡ್ಡಿ ಹಿಡ್ಡಿಟ್ಕೊಂಡಿರ್ತೇವಲ್ಲ, ಅದಕ್ಕೆ ನೋಡಿ ಇದು ಫಸ್ಟ್ ಬಿಳಿಗಾರ. ಬಿಳಿಗಾರ ಅಂತ ಹೇಳುವಾಗ ಇದರಲ್ಲಿ 150 ಗ್ರಾಮ್ ಅದರಲ್ಲಿ ಹಾಕಿ ಕಂಪ್ಲೀಟ್ ಅದು ಹೀರ್ಕೊಳ್ಬೇಕು. ಇದರಲ್ಲಿ ಈಗ ಲಿಂಬೆಹುಳಿ ರಸಕ್ಕೆ ಹಾಕಿದ್ರೆ ಅದನ್ನು ಕೂಡ ಸ್ಫಟಿಕವನ್ನು ಕೂಡ ಹಾಗೆ ಹಾಕೋದು. ಒಂದು ನಿಮಿಷ ನೋಡಿ, ಈಗ ಮಾಡುವಾಗ ಇದರ ವ್ಯತ್ಯಾಸ ನಿಮ್ಗೆ ಗಮನಕ್ಕೆ ಬರ್ಬೋದು ನೋಡಿ. ಇದು ಕರಗಿದ್ಮೇಲೆ ಈ ನೀರು ಮುಟ್ಟಿ ನೋಡಿ ನೀವು ಹೇಗಿದೆ ಅಂತ. ಒಳ್ಳೆ ತಂಪಾಗಿ ನೋಡಿ. ಇದಕ್ಕಿಂತಲೂ ಇದು ಸ್ಫಟಿಕ ಅಂದ್ರೆ ತಪ್ಪು ಮಾಡುತ್ತೆ. ಅದು ನೀರು ಕ್ಲೀನ್ ಮಾಡೋದು ಇದೆಲ್ಲ ಸ್ಫಟಿಕ ಅಂತ ಹೇಳ್ತೇವೆ. ಅದನ್ನ ಹಾಕ್ತೇವೆ ನಾವು ಶೇವ್ ಮಾಡಿದ ಆದ್ಮೇಲೆ ಆಫ್ಟರ್ ಶೇವ್ ಕಲ್ಲಲ್ಲಿ ಉಚ್ಚುತ್ತಿದ್ದಾರಲ್ಲ ಅದ್ರ ಹುಡುಗಿ ಅದನ್ನ ಹಾಕಿ. ಫಸ್ಟ್ ಗೆ ಹಾಕಿದ್ ನಾವು ಬಿಳಿಗಾರ, ಈಗ ಹಾಕಿದ್ದು ಸ್ಫಟಿಕ. ಇನ್ನೂ ತಂಪಾಯ್ತು ನೋಡಿ. ಈಗ ಸ್ಫಟಿಕ ಹಾಕಿದ್ಮೇಲೆ ನೀವು ಫ್ರಿಜ್ ನಲ್ಲಿ ಈಗ ನೋಡಿ ಕಂಪ್ಲೀಟ್ ಕಲಚಿನ ಮೇಲೆ ಇದ್ರಲ್ಲಿ ನೋಡಿ ಹುಡಿ ಹುಡಿ ಯಾವ್ದು ಉಳಿದಿಲ್ಲ. ಎಲ್ಲರ ಕ್ಲೀನ್ ಆಗಿ ನೀವು ಈ ಇದರಲ್ಲಿ ಕರಗಿಕೊಂಡಿದ್ದೀವಿ. ಅದಕ್ಕೆ ನೋಡಿ ಈ ಅರಸಿನ ಕಲರ್ ಈಗ ನೋಡಿ ಯಾವ ತರ ಇದೆ ಅಂತ. ಮಾಮೂಲಿ ಅರಸಿನ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕ್ತಾ ಇರಿ, ಕಲರ್ ಚೇಂಜ್ ಆಗ್ತದೆ. ಅದೀಗ ನೋಡಿ ಫ್ರೆಂಡ್ಸ್, ಈ ಅರಸಿನದಕ್ಕೆ ಬಿದ್ದ ಕೂಡಲೇ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಆಯ್ತದ. ಅದೀಗ ಫುಲ್ ಕಲರ್ ಚೇಂಜ್ ಆಗ್ತದಲ್ಲ. ಈ ಹುಳಿ ಮತ್ತೆ ಕಲ್ಲೆಲ್ಲ ಸ್ಫಟಿಕೆಲ್ಲ ಹಾಕಿದಂತ ನೀರು ಈಗ ಅದಕ್ಕೆ ಅರಸಿನ ಹಾಕಿ ಮಿಕ್ಸ್ ಮಾಡಿದ್ರೆ ಲಿಂಬೆ ಹುಳಿ ರಸದೊಟ್ಟಿಗೆ ಇದನ್ನೀಗ ಅರಸಿನವನ್ನ ಬೆರೆಸಿ ಆಯ್ತು. ಇದೀಗ ನೋಡಿ ಕಲರ್ ಚೇಂಜ್ ಆಗ್ತಾ ಉಂಟು, ಹೊತ್ತೋದಾಗೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ತಾ ಉಂಟು. ಇದೀಗ ಇದೆಷ್ಟೊತ್ತು ಬೇಕು? ಈಗ ನಾವು ಏನಿದೆ ಅರಿಶಿನ ಕೂಡ ಹಾಕಿರ್ತೇವೆ, ಕಂಪ್ಲೀಟ್ ಹೀರುವಷ್ಟು ನಾವು ಇದನ್ನ ಈ ಟಬ್ಬಲ್ಲಿ ಇಟ್ಕೊಳ್ಬೇಕು. ಫ್ರೆಂಡ್ಸ್, ಇದೀಗ ನೋಡಿ ಲಿಂಬೆಹುಳಿ ರಸದಲ್ಲಿ ಅರಸಿನವನ್ನು ಹಾಕಿಟ್ಟದ್ದು 2-3 ದಿವಸ ಆಯ್ತು ಇದೀಗ ಮಾಡಿಟ್ಟು. ಮೊದಲೇ ಮಾಡಿಟ್ಟಿದ್ದಾರೆ, ಇದಿನ್ನೂ ಕೂಡ ಒಣಗಬೇಕಂತೆ. ಅದನ್ನಿನ್ನು ಸ್ವಲ್ಪ ಲಿಂಬೆಹುಳಿ ರಸ ಎಲ್ಲ ಹಿರಿ ಆದ್ಮೇಲೆ ಎಂತ ಅಟ್ಟದಲ್ಲಿ ಹಾಕಿಟ್ಟು ಒಣಗಿಸು ಅಂತ ಹೇಳಿದ್ರು. ಬಿಸಿಲಿನಲ್ಲಿ ಹಾಕುವಂತ ಕ್ರಮ ಇಲ್ಲ ಅಂತೆ, ಹಾಗೆ ಒಣಗಿಸಿ ನೆರಳಿನಲ್ಲಿ ಒಣಗಿಸಬೇಕು ಅಂತ ಹೇಳ್ಕೊಂಡು. ಫ್ರೆಂಡ್ಸ್, ಈಗ ಲಿಂಬೆಹುಳಿ ರಸವನ್ನೆಲ್ಲ ಅರಸಿನ ಚೆನ್ನಾಗಿ ಹೀರಿದೆ. ಒಳಗಿನವರೆಗೆ ಇದು ಹೀರಿಕೊಂಡದ್ದನ್ನು ತೋರಿಸ್ತಾರೆ ಯಾವ ರೀತಿಯಾಗಿ ಅಂತೇಳಿ ನೋಡಿ. ಒಳ್ಳೆ ಕೆಂಪಾಗಿ ಉಂಟು. ಇನ್ನೀಗ ಇದನ್ನು ಒಣಗಿಸ್ಬೇಕಂತೆ. ಒಣಗಿಸ್ಲಿಕ್ಕೆ ಅಂತೇಳಿ ನಾವು ಮನೆ ಅಟ್ಟಕ್ಕೆ ಬಂದಿದ್ದೇವೆ. ನೆರಳಿನಲ್ಲಿ ಒಣಗಬೇಕಂತೆ. ಆ ರೀತಿ ಹಾಗೆ ಮನೆ ಅಟ್ಟದಲ್ಲಿ ಆದರೆ ನೆರಳಲ್ಲಿ ಸರಿಯಾಗಿ ಒಣಗ್ತದೆ ಅಂತ ಹೇಳಿಕೊಂಡು ಇಲ್ಲಿ ಬಂದಿದ್ದಾರೆ. ಇದೀಗ ಮುಂಡಿ ಎಲೆಯಲ್ಲಿ ಅದನ್ನು ಹರಗಿ ಒಣಗಿಸಿದ್ವಿ. ಆಮೇಲೆ ಈ ಥರ ನೆಲದಲ್ಲಿ ಹಾಕಿದ ಮೇಲೆ ಕೂಡ
ಎಷ್ಟು ದಿವಸ ಬೇಕಿದೆ ಒಣಗಲಿಕ್ಕೆ? ಒಂದು ವಾರ ಬೇಕು. ಒಂದು ನಾವು ದ್ರಾವಣಕ್ಕೆ ಹಾಕುವ ಹೇಗೆ ಗಟ್ಟಿ ಇತ್ತ ಅದೇ ತರ ಒಡಗ್ಬೇಕು, ಗಟ್ಟಿ ಆಗ್ಬೇಕು. ಇದು ಟಕ್ ಅಂತ ಹೇಳಿ ಮುರಿಯುವ ರೀತಿಯಲ್ಲಿ ನಮಗೆ ಅರಸಿನ ಯಾವ ರೀತಿಯಾಗಿತ್ತು ಅದೇ ರೀತಿಯಲ್ಲಿ ಇದು ಒಣಗಬೇಕು ಅಂತ ಹೇಳ್ತಾರೆ. ಸರಿಯಾಗಿ ಒಂದು ವಾರ ಬೇಕಂತ ಒಣಗಲಿಕ್ಕೆ. ಫ್ರೆಂಡ್ಸ್ ಇದೀಗ ನೋಡಿ, ಸರಿಯಾಗಿ ಒಣಗಿರುವಂತಹ ಅರಸಿನ ನೋಡಿ, ಟಕ್ ಅಂತ ಹೇಳಿ ತುಂಡು ಮಾಡುವಷ್ಟು ಒಣಗಿದೆ. ಒಳ್ಳೆ ಗಟ್ಟಿಯಾಗಿ ಒಣಗಿದ್ರೆ ಅಷ್ಟು ಸರಿಯಾಗಿ ಕ್ವಾಲಿಟಿಯಲ್ಲಿ ಕುಂಕುಮ ಬರ್ತದೆ ಅಂತ ಹೇಳುವಂಥದ್ದು. ಇದು ತುಂಡು ಮಾಡಲಿಕ್ಕೆ ಬರುವುದಿಲ್ಲ, ಅಷ್ಟು ಗಟ್ಟಿ ಉಂಟು. ಸರಿಯಾಗಿ ಒಣಗಿದೆ ಮಾತ್ರ, ಅದರ ಒಳಗೆ ಕೂಡ ನೋಡಿ ಕುಂಕುಮ ಎಲ್ಲ ಒಳ್ಳೆ ಈಗ ತುಂಡು ಮಾಡಿದ್ದು. ಇದು ಒಳ್ಳೆ ಕಲರ್ ಉಂಟು ನೋಡಿ, ಅಷ್ಟು ಕೆಂಪು ಉಂಟು ಅಂತೇಳಿ. ಕರೆಕ್ಟ್ ಉಂಟು. ಇನ್ನೇಗಿದರ ನೆಕ್ಸ್ಟ್ ಪ್ರೊಸೆಸ್ ಹುಡಿ ಮಾಡುದ? ಹೌದು, ಇದನ್ನು ಹುಡಿ ಮಾಡಿದಾಗ ಇದರಲ್ಲಿ ಮಿಷನ್ ಅಲ್ಲಿ ಹಾಕಿ ಹುಡಿ ಮಾಡಬೇಕು. ಇದು ಭಯಂಕರ ಗಟ್ಟಿ ಉಂಟು, ತುಂಬಾ ಗಟ್ಟಿ. ಹುಡಿ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ನೆಕ್ಸ್ಟ್ ಪ್ರೊಸೆಸ್ ಅದಕ್ಕೆ ತುಪ್ಪ ಹಾಕುದು. ಇದೀಗ ಆಲ್ರೆಡಿ ಕೆಂಪು ಬಂತು, ಇದೀಗ ಕುಂಕುಮ ಆಲ್ಮೋಸ್ಟ್ ಆಯ್ತು. ಕುಂಕುಮದ ಇದೆಲ್ಲ ಆಯ್ತು, ಇನ್ನು ಹುಡಿ ಮಾಡಿದ್ಮೇಲೆ ಅದರ ಕರೆಕ್ಟ್ ಪೌಡರ್ ಸಾಧ್ಯನೇ ಇಲ್ಲ ಮಿಕ್ಸಿ ಬಿಟ್ಟು. ಆಕ್ಚುಲಿ ನಾವು ಮೊದಲು ಕಲಿಯುವಾಗ ಗುಂಡು ಕಲೆ ಕಲಿತು ಮಾಡಿದ್ದಾಗಿತ್ತು, ಆದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ನಾವು ಅದಕ್ಕೋಸ್ಕರ ನಮ್ಮ ಸಂಘಕ್ಕೆ ನಾವು ಒಂದು ಪಲ್ಲರೈಸ್ ತಗೊಂಡು ಇಲ್ಲಿ ಅದನ್ನು ಹುಡಿ ಮಾಡ್ತಾ ಇದ್ದೀವಿ. ಈ ಅರಸಿನವನ್ನು ಹುಡಿ ಮಾಡಲಿಕ್ಕೆ ಮೆಷಿನಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಎರಡು ರೀತಿಯ ಬ್ಲೇಡ್ ಮೆಶ್ ಅಲ್ಲ, ಎರಡು ರೀತಿಯದ್ದು ಬೇಕಂದರೆ ಒಂದು ದರಗ ದರಗಾಗಿ ಹುಡಿಯೋಗುವಂಥದ್ದು, ಒಂದು ನೈಸ್ ಆಗಿ ಹುಡಿಯೋಗುವಂಥದ್ದು. ಈಗ ನೋಡಿ ಫ್ರೆಂಡ್ಸ್, ಹುಡಿ ಆಗಲಿಕ್ಕೆ ಶುರು ಆಯಿತು. ಭಯಂಕರ ಸೌಂಡ್ ಮಾತು. ಈಗ ಹುಡಿಯಾಗಿ ಹುಡಿಯಾಗಿ ಒಂದು ಪಾತ್ರದೊಳಗೆ ಬೀಳ್ತದೆ ಅಲ್ಲಿ ಕೆಳಗೆ. ಈಗ ಮೊದಲನೇ ಬಾರಿ ಹುಡಿ ಮಾಡಿ ಆಗುವಾಗ ದೊರಗ ದೊರಗಾಗಿರುವಂಥ ಹುಡಿಯಾಗಿದೆ. ಇನ್ನೊಮ್ಮೆ ಅದರ ಮೆಶನ್ನು ಚೇಂಜ್ ಮಾಡಿ ಪುನಃ ಹುಡಿ ಮಾಡಲಿಕ್ಕೆ ಉಂಟಂತೆ, ಆಗ ಒಳ್ಳೆ ಬಣ್ಣ ಬರ್ತದೆ ಕೆಂಪಾಗಿ. ಇದೀಗ ನೈಸಾಗಿ ಹುಡಿ ಆಗುವಾಗ ಕುಂಕುಮವೇ ಆಯಿತು ನೋಡಿ, ಒಳ್ಳೆ ನೈಸಾಗಿದೆ ಹುಡಿ ಕೂಡ, ಕೆಂಪು ಬಣ್ಣ ಕೂಡ ಬಂದಿದೆ. ಫ್ರೆಂಡ್ಸ್ ಇದೀಗ ಕುಂಕುಮದ ಫೈನಲ್ ಸ್ಟೇಜಿನಲ್ಲಿ ಇದ್ದೇವೆ. ಇದೀಗ ಇನ್ನು ಮಿಕ್ಸ್ ಮಾಡಿದ್ರೆ ಆಯ್ತಲ್ಲ, ಎಂತಲ್ಲ ಈಗ ತುಪ್ಪ ಮತ್ತು ಇದು ನಾವು ಹುಡಿ ಮಾಡಿದಂತಹ ಪಾಕಕ್ಕೆ ಹಾಕಿದ ಅರಸಿನ ಕುಂಕುಮ ಒಣಗಿದ ಮೇಲೆ ಹುಡಿ ಮಾಡಿದ್ದು. ಹುಡಿ ಮಾಡಿದ್ರೆ ಈ ತರ ಕುಂಕುಮ ಕಲರ್ ಬಂದಿದೆ. ಇದು ಈಗ ಕೇವಲ ಧೂಳಿನ ತರ ಇದೆ. ಈ ಗಂಟಿಗೋಸ್ಕರ ನಾವು ತುಪ್ಪವನ್ನು ಮಿಕ್ಸ್ ಮಾಡಿ ಪಾಕ ಮಾಡಬೇಕು. ಈಗ ಬೊಟ್ಟು ಹಾಕಿದ್ರೆ ಅದು ಅಂಟಿ ನಿಲ್ಲುದು ಈ ಕೊನೆಯ ಸ್ಟೇಜ್ ಅಲ್ಲಿ. ಇದು ಈಗ ಮಾಡ ಇದನ್ನ ನಿಲ್ಲುದಿಲ್ಲ, ಇದು ಧೂಳಿನಾಗ ಉಂಟು. ಹೌದು ಹೌದು, ನೋಡಿ ಇದನ್ನ ನೋಡಿ ಧೂಳಿನಾಗ ಹಾರ್ತಾ ಉಂಟು ನೋಡಿ ನೋಡಿ. ಹೌದು ಹೌದು, 1 kg ಇದಕ್ಕೆ ಕುಂಕುಮಕ್ಕೆ 100 ml ತುಪ್ಪ ಬೇಕು. ತುಪ್ಪ ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದಾರೆ ನೋಡಿ, ಎರಡು ಕೈಯಲ್ಲಿ ಚೆನ್ನಾಗಿ ಅದನ್ನು ತಿಕ್ಕಿ ತಿಕ್ಕಿ ಕಾಳುಗಳೆಲ್ಲ ಹೋಗುವ ರೀತಿಯಲ್ಲಿ ಬೆರೆಸಿಕೊಳ್ತಾ ಇದ್ದಾರೆ. ಇದೀಗ ಪ್ಯೂರ್ ಆಗಿರುವಂತಹ ಕುಂಕುಮ ಅಂತೇಳಿ ನಮಗೆ ಗೊತ್ತಾಗುದು ಹೇಗೆ? ಅದು ಪ್ಯೂರ್ ಕುಂಕುಮದಲ್ಲಿ ಕೈಗೆ ಮುಟ್ಟಿದ ತಕ್ಷಣ ಅರಿಶಿನ ಕಾಣಬೇಕು. ಅರಿಶಿನ ಅದು ಒರೆಸಿದ್ರೆ ಹೋಗಲ್ಲ, ಸ್ಮೆಲ್ ಅಲ್ಲಿ ಗೊತ್ತಾಗ್ತದೆ. ಕೆಮಿಕಲ್ ಅಲ್ಲಿ ಅರಿಶಿನ ಸ್ಮೆಲ್ ಬರುವುದಿಲ್ಲ. ಮತ್ತೆ ಕುಂಕುಮದ ಕಲರ್ ಅಲ್ಲಿ ವ್ಯತ್ಯಾಸ ಆಗ್ತದೆ, ಸಿಂಧೂರ ಕಲರ್ ಬರುತ್ತೆ, ಆಮೇಲೆ ಡಾರ್ಕ್ ಮೆರೂನ್ ಬರುತ್ತೆ. ಹೌದು, ಅದು ಅದಕ್ಕೆ ಹಾಕಿದ ಅರಸಿನ ಗಡ್ಡೆಯಿಂದಾಗಿ ಆ ಥರ ಆಗ್ತಾ ಇರೋದು. ಈ ತಾಯಿಗಡ್ಡೆ ಅಂತ ಹೇಳ್ತೀವಿ ನೋಡಿ, ನಾವು ಗಟ್ಟಿ ದಪ್ಪಡೆ ಕೂಡುಗಳೆಲ್ಲ ಅಲ್ಲ, ಆ ತಾಯಿಗಡ್ಡೆಯನ್ನು ನಾವು ಹುಡಿ ಮಾಡಿ ಮಾಡಿದ್ರೆ ಯಾವಾಗಲೂ ಇದೇ ಕಲರ್ ಬರುತ್ತೆ, ಇನ್ನು ಮೆರೂನ್ ಕಲರ್ ಬರುತ್ತೆ. ಆ ಕೋಡುಗಳನ್ನು ಸೈಡನ್ನು ಮಾಡಿದರೆ ಕಲರ್ ಬರೋದಿಲ್ಲ. ಆದರೆ ಕುಂಕುಮದ ಕಲರ್ ಇಲ್ಲ ಅಂತ ಹೇಳಿದ್ರೆ ಒರಿಜಿನಾಲಿಟಿಗೆ ಏನೂ ಸಮಸ್ಯೆ ಇಲ್ಲ ಅಲ್ಲ, ಒರಿಜಿನಾಲಿಟಿಗೆ ಏನು ಸಮಸ್ಯೆ ಇಲ್ಲ ಅಂತ. ಕಲರ್ ಮಾತ್ರ ಬರೋದಿಲ್ಲ ಅಷ್ಟೇ ಬಿಟ್ಟರೆ, ಕ್ವಾಲಿಟಿ ಅದರ ಇದೆಲ್ಲ ಒಂದೇ ಥರ ಇರ್ತದೆ. ಇದನ್ನು ಕಂಪ್ಲೀಟ್ ಮಿಕ್ಸ್ ಆದಮೇಲೆ ನಾವು ಜರಡಿ ಹಿಡ್ಕೊಳ್ತೇವೆ, ಯಾಕಂದರೆ ಗಂಟುಗಳಿಲ್ಲದೆ ಅದು ಉಳಿಬೇಕು ಅಂತ. ಆದರೆ ಇಷ್ಟು ಎಷ್ಟು ಹೀಗೆ ಉಜ್ಜಿದ್ರದು ಗಂಟುಗಳು ಉಳಿತದೆ. ಹೌದು, ಹೌದು ನೋಡಿ ಫ್ರೆಂಡ್ಸ್, ಇದೀಗ ಮಿಕ್ಸ್ ಎಲ್ಲ ಮಾಡಿ ಆಯಿತು. ಕೊನೆಯ ಸ್ಟೇಜಿನಲ್ಲಿ ಈಗ ಇದನ್ನು ಚೆನ್ನಾಗಿ ಜರಡಿ ಮಾಡಿಕೊಳ್ತಾ ಇದ್ದಾರೆ. ಈಗ ನೋಡಿ ನೋಡಿ ಬೇಕಾದಂಗೆ ಹಾಕಿರಕ್ಕೆ ಅದು ಮತ್ತೆ ಹೆಂಗೆ ಮಾಡಿ ತಂದಿಲ್ಲ ಗೊತ್ತಿಲ್ಲ. ಅಡಿಗೆ ಜೇನು ಮೇಣ ಹಾಕಿದ್ರೆ ಕರೆಕ್ಟ್ ಇರ್ಬೋದು, ಬರೀ ಇಷ್ಟು ನಿಲ್ತಿಲ್ಲ, ಅದು ನಿಲ್ತಿಲ್ಲ. ಫ್ರೆಂಡ್ಸ್ ಇದೀಗ ನೋಡಿ, ಶುದ್ಧವಾಗಿರುವಂತಹ ಕುಂಕುಮ ರೆಡಿ ಆಯಿತು. ಯಾವುದೇ ರೀತಿಯಲ್ಲಿ ಕೆಮಿಕಲ್ ಎಲ್ಲ ಎಂಥ ಯೂಸ್ ಮಾಡದೆ ಮಾಡುವಂಥ ಕುಂಕುಮ, ಎಷ್ಟು ಪ್ಯೂರ್ ಉಂಟು ಅಂತಲೇ ನೋಡಿ. ಈ ರೀತಿಯಾಗಿ ಮಾಡುವಾಗ ಇದು ನೋಡಿ ಅರಸಿನದ ಬಣ್ಣ ಬರ್ತದೆ. ಈ ಪಾತ್ರ ಕೂಡ ನಿಮಗೆ ಕಾಣ್ಬೋದು, ಇಲ್ಲೇ ನೋಡಿ ಅರಸಿನ ಬಣ್ಣ ಉಂಟು, ಯಾವುದೇ ರೀತಿಯಲ್ಲಿ ಕೆಂಪು ಬಣ್ಣ ಇಲ್ಲ, ಕುಂಕುಮ ಕೆಂಪು ಅಂತೇಳಿ. ಫ್ರೆಂಡ್ಸ್, ಶುದ್ಧವಾಗಿರುವಂತಹ ಕುಂಕುಮವನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡಿದೆ. ಅದನ್ನು ಮಾಡಲಿಕ್ಕೆ ಮಾಡಿದ್ದು ಯಾವ ರೀತಿ ಅಂತೇಳಿ ತೋರಿಸಿಕೊಟ್ಟಂತಹ ಕನಕತ್ತೆಯವರು, ಅದೇ ರೀತಿಯಲ್ಲಿ ಈಶ್ವರತ್ತೆಯವರು, ಹಾಗೆ ನಮ್ಮ ಫ್ರೆಂಡಾಗಿರುವಂಥ ಅಜಯ್ ಖಂಡಿಗೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಿಮಗೆ ಶುದ್ಧವಾಗಿರುವಂತಹ ಕುಂಕುಮ ಬೇಕು ಅಂತೇಳಿ ಆದರೆ ಆರ್ಡ್ರ್ ಮಾಡಲಿಕ್ಕಿರುವಂಥ ನಂಬರು, ಹಾಗೆ ಮೇಲ್ ಐಡಿಯನ್ನು ನಾನು ಕೊಡ್ತೇನೆ, ನೀವು ಖಂಡಿತವಾಗಿ ಆರ್ಡ್ರ್ ಮಾಡಿಕೊಳ್ಬೋದು. ಶುದ್ಧವಾಗಿರುವಂಥ ಕುಂಕುಮವನ್ನು ಇವರು ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹರೇ ರಾಮ.
ನಾನು ಈಶ್ವರಿ ಶ್ಯಾಮ್ ಭಟ್ ಬೇರ್ಕಡು ಅಂತ ರಾಮಚಂದ್ರಪುರ ಮಠದ ಮಾತೃತ್ವ ವಿಭಾಗದಲ್ಲಿ ಅಧ್ಯಕ್ಷೆಯಾಗಿ ಸೇವೆ ಮಾಡ್ತಾ ಇದ್ದೇನೆ. ಶುದ್ಧ ಕುಂಕುಮದ ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಸಾತ್ವಿಕ ಗುಣವನ್ನು ಉದ್ದೀಪನಗೊಳಿಸ್ತದೆ ಮತ್ತು ಈ ಭ್ರೂಮಧ್ಯದಲ್ಲಿ ನಾವು ಅದನ್ನು ಧಾರಣೆ ಮಾಡಿದರೆ ನಮ್ಮಲ್ಲಿರುವ ಧೀಶಕ್ತಿ ಕೂಡ ಹೆಚ್ಚಿಗೆ ಆಗ್ತದೆ ಮತ್ತು ಸಾತ್ವಿಕ ಗುಣ ನಮ್ಮಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಶುದ್ಧ ಅರಸಿನ ಶುದ್ಧ ದೇಸಿಯ ತುಪ್ಪ ನಿಂಬೆಹಣ್ಣು ರಸ ಇದನ್ನು ಮತ್ತು ಅರಸಿನ ಬಿಳಿಗಾರ ಸ್ಫಟಿಕ ಇದನ್ನು ಸೇರ್ಕೊಂಡು ಮಾಡಿದಂತಹ ಪಾಕದಲ್ಲಿ ನಾವು ಈ ಶುದ್ಧ ಕುಂಕುಮವನ್ನು ತಯಾರು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠಿತ ಸಂಸ್ಥೆಯಾದ ಬಟನ್ ಬಟನ್ ಚಾನೆಲ್ನವರು ಬಂದು ಇದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಇದರ ಬಗ್ಗೆ ಒಂದು ಜಾಗೃತಿಯನ್ನು ಸಮಾಜಕ್ಕೆ ಕೊಡಬೇಕು ಅಂತ ಬಂದಂತಹ ಈ ಸಹೋದರನ ನಾನು ಈ ಸಂದರ್ಭದಲ್ಲಿ ಖಂಡಿತ ಅಭಿನಂದಿಸಲೇಬೇಕು. ಮತ್ತು ಇವರು ಯಾವ ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದಾರ ಅದು ಸಮಾಜಕ್ಕೆ ಸಿಗಬೇಕು ಮತ್ತು ಎಲ್ಲರೂ ಕೂಡ ಶುದ್ಧ ಕುಂಕುಮವನ್ನು ಬಳಸಬೇಕು, ಸಮಾಜ ಸುಸ್ಥಿರವಾಗಿರಬೇಕು ಅಂತ ಹೇಳುವಂತಹ ಅಭಿಲಾಷೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಹರೇ ರಾಮ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತ ಹೇಳಿ ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸುವಂತಾಗಲಿ ಅಂತ ಹೇಳುವಂಥದ್ದು ನಮ್ಮ ಆಶೆ. ಎಲ್ಲರೂ ಕೂಡ ಶುದ್ಧವಾಗಿರುವಂಥ ಕುಂಕುಮವನ್ನು ಉಪಯೋಗಿಸುವಂತಾಗಲಿ ಅಂತ ಹೇಳಿಕೊಂಡು ಈ ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರೂ ಕೂಡ ಶೇರ್ ಮಾಡಿ, ಅದೇ ರೀತಿಯಲ್ಲಿ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.